ಮತ್ತೆ ಈ ಸನ್ನಿಧಾನದಲ್ಲಿ ನಮ್ಮ ಅಜ್ಜಿಯವರು ಮೊದಲು ಇಡೀ ಕರ್ನಾಟಕದಲ್ಲಿ ಯಾವುದೇ ಅಡೆ ತಡೆಗಳು ಇದ್ರೆ ನಿವಾರಣೆ ಆಗಲಿ ಅಂತ ಹೇಳಿ ಈ ಅಮ್ಮನಿಗೆ ನಿಮ್ಮೇ ನೀಡಿದ್ದು ಇಳೆ ತೆಗೆದು ಬಂದಂಥ ಭಕ್ತಾದಿಗಳು ಇಳೆ ತೆಗೆದು ಹೊಡೆದ್ರೆ ಅವ್ರಿಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರು ದೂರ ಆಗೋದು. ಸೊ ಆ ಕಾಲದಿಂದ ಅದು ತಡೆ ಹೊಡೆಯೋದು ಅಂತ ಬಂದಿದೆ. ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಜ್ಜಿಯವರೇ. ಸೊ ಹಾಗೆ ಈ ಒಂದು ಸನ್ನಿಧಾನದಲ್ಲಿ ತಡೆ ಓಡಿಸೋದ್ರಿಂದ ನಮಗೆ ಯಾವುದೇ ಒಂದು ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರ್ಬೋದು, ಮನೆ ಕಟ್ಟೋದಾಗ್ಬೋದು, ಅಥವಾ ಯಾವುದೇ ಒಂದು ಕೋರ್ಟ್ ಕೇಸ್ಗಳಾಗ್ಬೋದು, ಪ್ರತಿಯೊಂದನ್ನು ಆ ತಾಯಿ ಸುಗಮವಾಗಿ ಅದು ಪರಿಹರಿಸಿ ಅವ್ರಿಗೆ ಆಶೀರ್ವಾದ ಮಾಡೋಂಥ ಎಷ್ಟೋ ಉದಾಹರಣೆಗಳು ನಡೆದಿವೆ. ನಾವು ಸಮಾಜದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ, ಅವ್ರ ಮೇಲೆ ದೃಷ್ಟಿ ಜಾಸ್ತಿ ಆಗುತ್ತೆ. ಈಗ ಒಬ್ಬರು ರಾಜಕಾರಣಿಗಳಾಗ್ಬೋದು ಅಥವಾ ಸಿನಿಮಾ ನಟರಾಗ್ಬೋದು, ನಟ ನಟಿಯರಾಗ್ಬೋದು, ಅವ್ರ ಮೇಲೆ ಏನಂದರೆ ನೋಡ್ತಾ ಇರ್ತಾರೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಆಗ್ಬೋದು, ಮತ್ತೊಂದಾಗ್ಬೋದು, ಅವ್ರ ನಡವಳಿಕೆಗಳನ್ನ ನೋಡಿ ಜನ ಅವ್ರ ಮೇಲೆ ಕಣ್ಣು ದೃಷ್ಟಿ ಇರುತ್ತೆ. ಅವ್ರಿಗೆ ಯಾವಾಗ ಅಂದರೆ ಅವ್ರ ಗ್ರಹಗಳಲ್ಲಿ ಏನಾದರೂ ಈಗ ರಾಹು ದಶೆ ಕೇತು ದಶೆ ಇದ್ದಾಗ ಅವ್ರಿಗೆ ಆರೋಗ್ಯ ಕೆಡೋದು ಅಥವಾ ಏನೋ ಒಂದು ಸಮಸ್ಯೆಗಳಾಗಿದ್ದಾಗ ಅವ್ರೇನು ಮಾಡ್ತಾರೆ, ದೃಷ್ಟಿ ತೆಗೆಸಿದ್ರೆ ಪರಿಹಾರ ಆಗುತ್ತೆ ಅಂಥೇಳಿ ಒಂದು ವಾಡಿಕೆ ಆ ಕಾಲದಿಂದ ನಡ್ಕೊಂಬಂದಿರೋದ್ರಿಂದ ಸಮನ್ ಸನ್ನಿಧಾನಕ್ಕೆ ಬಂದು ಆ ದೃಷ್ಟಿ ತೆಗೆಸ್ಕೊಂಡು ಹೋಗ್ತಾರೆ, ದೃಷ್ಟಿ ತೆಗೆಸಿ ಪೂಜೆ ಮಾಡಿಸಿ ಹೋಗ್ತಾರೆ. ಮತ್ತು ತಡೆ ಹೊಡೆಯೋದು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಇಷ್ಟು ದಿನಗಳಲ್ಲೂ ಬೆಳಗ್ಗೆ 8 ರಾತ್ರಿ 8 ತಡೆ ಹೊಡಿತಾರೆ. ನಿಮ್ಮೆಣ್ಣೆ ದೀಪ ಪ್ರತಿ ದಿವಸ ಹಚ್ಬೋದು, ಯಾಕೆಂದರೆ ಅದಕ್ಕೇನು ದಿನ ಏನು ಬೆಳಗ್ಗೆ ಅಂತಿಲ್ಲ. ಸೊ ಅದು ನಮಗೆ ಅನ್ನೋರಿಗೆ ಬೇಗ ಸಲ್ಲುತ್ತೆ. ನಿಮ್ಮೆಣ್ಣೆ ಆರತಿ ಮಾಡಿದಾಗ ಆ ದೃಷ್ಟಿ ಬೇಗ ಏನಿದ್ರು ಮನೆಯಲ್ಲಿ ಪರಿಹಾರ ಆಗಿ ಮನೆಗೆ ಸುಖ ಶಾಂತಿ ಮತ್ತು ಯಾವುದೇ ಒಂದು ಅಡೆತಡೆಗಳು ಇಲ್ಲದಂಗೆ ಎಲ್ಲ ಕಾರ್ಯಗಳು ನಿವಾರಣೆ. ಅವರ ಅರ್ಕೆಗಳು ತೀರಿದ ಮೇಲೆ ನಾ ಹೇಳಿದ್ನಲ್ಲ, ಅವರ ಏನನ್ನು ಹರಿಸ್ಕೊಂಡಿರ್ತಾರೆ, ಕೆಲವರು ಅಭಿಷೇಕ ಮಾಡಿಸ್ತೀನಿ, ಕೆಲವರು ಅಲಂಕಾರ ಮಾಡ್ತೀನಿ ಅಂತ ಹರಿಸ್ಕೊಂಡಿರ್ತಾರೆ, ಇನ್ನು ಕೆಲವರು ಅಮ್ಮನಿಗೆ ಸೀರೆ ಕೊಡೋದು, ತಾಳಿ ಕೊಡೋದು, ಮಡ್ಲಕ್ಕಿ ತುಂಬೋದು, ಅಥವಾ ಇಲ್ಲಿ ಒಂದು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಮಾಡಿ ಹಂಚೋದು. ಸೊ ಅವರ ಶಕ್ತಿಯಾನುಸಾರ ಅವರು ಏನು ಹರಕೆ ಇರುತ್ತೋ ಅದನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಪೂರಕವಾಗಿ ಅವ್ರಿಗೇನು ಅಭಿಷೇಕ ಮಾಡಬೇಕು ಅಂದರೆ ಅಭಿಷೇಕ ಮಾಡಿಸಿ ಅವ್ರಿಗೆ ಯಾವ ರೀತಿ ಒಂದು ಪೂಜೆಗಳನ್ನ ತಂದಿರ್ತಾರೋ ಅದನ್ನು ಮಾಡಿ ಕೊಡ್ತಾರೆ. ಮತ್ತು ಈ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷ ಅಂದರೆ ನವರಾತ್ರಿ 10 ಹಿಂಗೆ 9 ಅಮ್ಮನವರು ತಪಸ್ಸು ಕೂತ್ಕೊಂಡು ಒಂದು ಮಹಿಷನ ಸಂಹಾರ ಮಾಡಿ ಆ ಒಂದು ಆ ನಾಡಿಗೆನೆ ಒಂದು ಒಳ್ಳೇದು ಮಾಡಿದಂಥ ಸಂದರ್ಭ ಅದು. ಸೊ ಹಾಗಾಗಿ ನಮ್ಮ ಕಾಳಿ ಈ ಸನ್ನಿಧಾನದಲ್ಲೂ ಕೂಡ ದಸರಾ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ದಿವಸ ಒಂದೊಂದು ಹೋಮ ಮತ್ತು ಅನ್ನದಾನ, ವಿಶೇಷ ಅಲಂಕಾರಗಳು, ಮತ್ತು ಸಂಜೆ ಪೂಜೆ ಇರೋದರಿಂದ ಸೊ ಲಲಿತ ಸಹಸ್ರನಾಮ ಇವೆಲ್ಲ ಸಂಜೆ ನಡೆಸ್ಕೊಂಡು ಬರ್ತಾ ಇರ್ತೀವಿ. ಸೊ ಇದೆಲ್ಲ ಪೂಜೆಗಳು ನವರಾತ್ರಿನಲ್ಲಿ ಭಾಳ ವಿಜೃಂಭಣೆಯಾಗಿರುತ್ತೆ. ಪ್ರತಿಯೊಬ್ಬರು ಆ ನವರಾತ್ರಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಆ ಯಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರ್ತಾರೆ.